ಲಕ್ಷ್ಮಿ ನಿಮ್ಮಲ್ಲೇ ಇರಬೇಕೆಂದಿದ್ದರೆ ಸಂಜೆ ನಂತರ ಈ ವಸ್ತುಗಳನ್ನು ದಾನ ಮಾಡಲೇಬೇಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಕೆಲವು ವಸ್ತುಗಳನ್ನು ಸಂಜೆಯ ನಂತರ ರಾತ್ರಿಯ ಸಮಯ ಎಂದಿಲ್ಲದೆ ದಾನ ಮಾಡ್ತೇವೆ ಸಂಜೆ ಹೊತ್ತು ಇವುಗಳನ್ನು ಮಾಡುವುದರಿಂದ ಲಕ್ಷ್ಮಿ ದೂರ ಸರಿಯುವಳು ಕೆಲವೊಮ್ಮೆ ಕಷ್ಟಪಟ್ಟು ದುಡಿದರೂ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಅಂತಹ ಕೆಲವು ತಪ್ಪುಗಳನ್ನು ಮಾಡ್ತೇವೆ ಇದರಿಂದಾಗಿ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಬರಲು ಪ್ರಾರಂಭಿಸುತ್ತೆ ಧನಾತ್ಮಕ ಶಕ್ತಿ ಕಡಿಮೆಯಾಗುತ್ತೆ ಉದಾಹರಣೆಗೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಸಂಜೆಯ ನಂತರ ಕೆಲವು ವಸ್ತುಗಳನ್ನು ದಾನ ಮಾಡುವುದನ್ನು ತಪ್ಪಿಸಬೇಕು ಬನ್ನಿ ಆ ವಸ್ತುಗಳು ಯಾವುವು ಎಂದು ತಿಳಿಯೋಣ ಉಪ್ಪನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಂಜೆ ಉಪ್ಪನ್ನು ದಾನ ಮಾಡಬಾರ್ದು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿಯುವುದರಿಂದ ಮನೆಯಲ್ಲಿ ಅಪಶ್ರುತಿ ಹೆಚ್ಚಾಗುತ್ತೆ ಮತ್ತು ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧಗಳು ಹದಗಿಡುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಉಪ್ಪನ್ನು ದಾನ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಬಲಪಡಿಸುತ್ತದೆ ಇದು ಪ್ರಗತಿ ಮತ್ತು ಸಮೃದ್ಧಿಗೆ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ದಾನ ಮಾಡುವುದರಿಂದ ಸಂಬಂಧಗಳು ಹಾಳು ಅರಿಶಿನವನ್ನು ದಾನ ಮಾಡಬೇಡಿ ಸಂಜೆ ಅರಿಶಿನವನ್ನು ದಾನ ಮಾಡುವುದರಿಂದ ಗುರು ಗ್ರಹ ದುರ್ಬಲಗೊಳ್ತಾನೆ ಅರಿಶಿನವನ್ನು ಗುರುವಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸೂರ್ಯಾಸ್ತದ ನಂತರ ಅದನ್ನು ದಾನ ಮಾಡುವುದು ನಿಮ್ಮ ಜಾತಕದಲ್ಲಿ ಗುರುವಿನ ಮೇಲೆ ನಕಾರಾತ್ಮಕ ಪರಿಣಾಮ ತರುತ್ತದೆ ಗುರು ಗ್ರಹ ದುರ್ಬಲವಾಗುತ್ತದೆ ಆದ್ದರಿಂದ ಸೂರ್ಯಾಸ್ತದ ನಂತರ ಅರಿಶಿನವನ್ನು ದಾನ ಮಾಡುವುದು ತಪ್ಪಿಸಬೇಕು ಸಂಜೆ ಹಾಲು ದಾನ ಸೂರ್ಯಾಸ್ತದ ಸಮಯದಲ್ಲಿ ಹಾಲು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಹಾಲು ಚಂದ್ರನಿಗೆ ಸಂಬಂಧಿಸಿದೆ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ದುರ್ಬಲನಾಗಿರ್ತಾನೆ ಚಂದ್ರ ಬಲಹೀನಾದರೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಇರುವುದಿಲ್ಲ ಮನಸ್ಸು ಕೂಡ ಚಂಚಲವಾಗುತ್ತೆ ಹಾಲು ಲಕ್ಷ್ಮಿ ಮತ್ತು ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ ಲಕ್ಷ್ಮಿ ಕ್ಷೀರ ಸಾಗರದಲ್ಲಿ ಹುಟ್ಟಿದವಳು ಸಂಜೆ ಹಾಲು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಸಂಜೆ ಹಣವನ್ನು ದಾನ ಮಾಡಬೇಡಿ ನೀವು ಸಂಜೆ ಹಣವನ್ನು ದಾನ ಮಾಡಬಾರದು ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಯಾರಿಗಾದರೂ ಹಣ ಕೊಟ್ಟರೆ ಲಕ್ಷ್ಮೀದೇವಿ ಅವರ ಮನೆಗೆ ಹೋಗ್ತಾಳೆ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇತರರಿಗೆ ಹಣವನ್ನ ನೀಡಿದರೆ ಲಕ್ಷ್ಮೀದೇವಿಯು ಅವರ ಮನೆಗೆ ಹೋಗ್ತಾಳೆ ಎಂಬ ನಂಬಿಕೆ